ಏನ್ ಹೇಳಿ ಸರ್ ಏನು ಸರ್ ಈಗ ಕೊನೆ ಅಂತರು ಕೂಡ ಕಾಂಗ್ರೆಸ್ ನವರು ಬೆಂಬಲ ಜೆಡಿಎಸ್ ಇರ್ತಾರೆ ಅಂತ ಅನ್ಕೊಂಡಿದ್ದಾರೆ ಆ ನಿರೀಕ್ಷೆ ಇನ್ನೂ ಇದೆ ಅಂತ ಹೇಳಿ ಸರ್ ಈಗ ಬಾಕಿ ಇದೆ ಸರ್ ನಾನು ಹೇಳೋದು ಇಷ್ಟೇ ಸರ್ ಈಗ ನಾವು ಒಂದು ನಿಮಿಷ ಹೇಳ್ತೀನಿ ಎರಡು ರಾಷ್ಟ್ರೀಯ ಪಕ್ಷಗಳಿದೆ ರಾಷ್ಟ್ರದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ರಾಷ್ಟ್ರದಲ್ಲಿದೆ ನಮ್ಮದು ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಕೇರಳದಲ್ಲಿ ನಮ್ಮದು ಒಂದು ಪ್ರಾದೇಶಿಕ ಪಕ್ಷ ಅಲ್ಲೊಂದು ಐಸಿ ಇದ್ದು ಒಬ್ಬ ಮಂತ್ರಿ ಅವರು ನಮ್ಮ ನಾವು ಒಂದು ಕಡೆ ಬಿಜೆಪಿ ಅವರ ಕೋಮುವಾದಿಗಳು ಅಂತಾರೆ ಒಂದು ರಾಷ್ಟ್ರೀಯ ಪಕ್ಷ ಏ ಸರ್ ಕೋಮುವಾದಿಗಳನ್ನ ದೂರ ಇಡಬೇಕು ಅದಕ್ಕೆ ನಾವೆಲ್ಲ ಜಾತ್ಯತೀತ ಜನತಾದಳ ಒಂದಾಗಬೇಕು ಅಂತ ಎಲ್ಲ ಸೆಕ್ಯುಲರ್ ಎಲ್ಲ ಒಂದಾಗಬೇಕು ಅಂತಾರೆ ಈಗ ಈ ದೃಷ್ಟಿ ಇವತ್ತು ರಾಜ್ಯಸಭೆ ಎಲೆಕ್ಷನ್ ಬಂದಿದೆ ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಸೆಕ್ಯುಲರ್ ಪಾರ್ಟಿ ಪ್ರಾದೇಶಿಕ ಪಕ್ಷ ಈಗ ಇದು ನಮ್ಮದು 32 ಓಟ್ ಇದೆ ಕಾಂಗ್ರೆಸ್ ನ ಹೆಚ್ಚುವರಿ ಓಟ್ 25 ಓಟ್ ಐತೆ ಅಂತಾರೆ ಎಷ್ಟು ಗೊತ್ತಿಲ್ಲ ನಮಗೆ ಗೊತ್ತಾಯ್ತಾ ಸರ್ ನಮ್ಮದು 32 ಇದ್ದು ಎಕ್ಸ್ಟ್ರಾ ನಮಗೆ ಬೇಕಾದ್ರೆ ಇನ್ನು 4-5 ಓಟ್ ಬೇಕು ಅಂತ ಹೇಳ್ತಾರೆ ಈಗಿನ ಈಗ ಬಿಜೆಪಿ ಅವರು 32 ಇದೆ ನಮ್ಮದು 32 ಇದೆ ಕಾಂಗ್ರೆಸ್ 35 ಇದೆ ಮೂರು ಜನ 25 ಆಗ ಈಗ ಮೂರು ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಹತ್ರ 25 ಇರುತ್ತೆ ಬಿಜೆಪಿ ಒಂದು ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಒಂದು ಅಭ್ಯರ್ಥಿಯಾಗಿ 25 ಓಟ್ ಎಕ್ಸ್ಟ್ರಾ ಇರುತ್ತೆ ಅದೇ ರೀತಿ ಬಿಜೆಪಿ ಎರಡು ಅಭ್ಯರ್ಥಿಗಳು ಗೆದ್ದು ಅವರ 32 ಓಟ್ ಇರುತ್ತೆ ನಮ್ಮದು ಒಂದೇ ಅಭ್ಯರ್ಥಿ 32 ಓಟ್ ಗೊತ್ತಾಯ್ತು ಸರ್ ನಮ್ಮ 32 ಓಟನ್ನ ಇದೆ ಇದನ್ನ ದೇವೇಗೌಡರು ಏಕೆಂದರೆ ರಾಷ್ಟ್ರೀಯ ಪಕ್ಷ ಯಾವುದಾದ್ರು ಇದ್ದಾಗ ಡೆಲ್ಲಿನಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಮೀಟಿಂಗ್ಗೆ ಅಥವಾ ದೇವೇಗೌಡರು ಯಾವ್ದಾದ್ರು ನ್ಯಾಷನಲ್ ಲೆವೆಲಲ್ಲಿ ಯಾವ್ದಾದ್ರು ಇದು ಮಾಡುವಾಗ ಕೇಂದ್ರ ಸರ್ಕಾರದ ಮೇಲೆ ಮಾಡುವಾಗ ದೇವೇಗೌಡರ ಹತ್ರ ಕೆಲವು ಸೈನ್ ಹಾಕ್ಸಕ್ಕೆ ಕಳಿಸ್ತಾರೆ ರಾಷ್ಟ್ರೀಯ ಆಗ ದೇವೇಗೌಡರು ಏಕೆಂದರೆ ಅಲ್ಲಿ ಇದ್ರ ಜೊತೆ ಇದ್ದೀವಿ ಅನ್ನೋ ದೂರ ಇದೆ ಅದರ ಮೇಲೆ ಏನಾಯಿತು ಅವತ್ತು ಬೆಳಗ್ಗೆ ಡೆಲ್ಲಿಗೆ ದೇವೇಗೌಡರು ಮೆಸೇಜ್ ಕೊಟ್ಟರು ಮೇಡಮ್ ಆ ಕಡೆಯಿಂದ ಫೋನ್ ಮಾಡಿ ಈ ಥರ ಹಿಂಗೆ 32 ನಮ್ಮ ಹತ್ರ ಇದೆ ಬಿಜೆಪಿದು 32 ಎಕ್ಸ್ಟ್ರಾ ಆಗೋದು ನಿಮ್ಮಲ್ಲಿ ಕಾಂಗ್ರೆಸ್ 25 ಐತೋ ಎಷ್ಟೈತೋ ಗೊತ್ತಿಲ್ಲ ನಮಗೆ ಶಾರ್ಟೇಜ್ ಆಗೋದು ಒಂದು 3-4 ಕೋಟಿ ಶಾರ್ಟೇಜ್ ಆಗುತ್ತೆ ದಯಮಾಡಿ ಸಹಾಯ ಮಾಡಿ ಅಂತ ಕೇಳಿದ್ರು ದೇವೇಗೌಡರು ಸೋನಿಯಾ ಗಾಂಧಿ ಕೇಳಿದ್ದೀಗ ಕೇಳಿದ್ದು ನಾನಲ್ಲಿ ಜೊತೆಲೇ ಇದ್ದೆ ಅವರು ಅವರಿದ್ದಾರೆ ಈ ಥರ ಹಿಂಗೈತೇನೆ ನನಗೇನು ವಿಷಯ ಗೊತ್ತಿಲ್ಲ ತಿಳ್ಕೊತೀನಿ ವೇಣುಗೋಪಾಲ್ಗೆ ಹೇಳ್ತೀನಿ ಹಂಗಿದ್ರೆ ಇದು ಮಾಡೋಣ ವೇಣುಗೋಪಾಲ್ಗೆ ಹೇಳಿ ಅಲ್ಲಿ ಲೋಕಲ್ ಲೀಡ್ರ್ ಕೈಯಲ್ಲಿ ಮಾತಾಡ್ಬಿಟ್ಟು ಮಾಡಿ ಅಂತ ಹೇಳ್ತೀನಿ ಅಂತ ಇಷ್ಟು ಹೇಳಿ ನಡೆದಂತ ಇದು ಗೊತ್ತಾಯ್ತು ಸರ್ ಅದಾದ್ಮೇಲೆ ದೇವೇಗೌಡರು ಮತ್ತೆ ಯಾರಿಗೂ ಮಾತಾಡಿಲ್ಲ ಸರಿ ಅದಾದ್ಮೇಲೆ ದೇವೇಗೌಡರು ಯಾರಿಗೂ ಮಾತಾಡಿಲ್ಲ ಆಮೇಲೆ ಈಗ ಎಲ್ಲ ಕೆಲವ್ರಿಗೆ ಏನಾಗುತ್ತೆ ನಾವು ಹೇಳಿದ್ದೀವಿ ಅಷ್ಟೇ ನಾನು ಒಂದು ನಿಮಿಷ ತಡೀರಿ ಅದಾದ್ಮೇಲೆ ಶುಕ್ರವಾರ ನಮ್ಮ ಪಾರ್ಟಿಯಿಂದ ಅರ್ಜಿ ಹಾಕ್ಬೇಕು ಅಂತ ಹೇಳಿ ತೀರ್ಮಾನ ನಾವೇನಾಯ್ತು ಶುಕ್ರವಾರ ಅರ್ಜಿ ಹಾಕಿದ್ರೆ ನಾಳೆ ದಿವಸ ಕಾಂಗ್ರೆಸ್ನವರು ಏನಪ್ಪ ನಮ್ಮ ಒಂದು ಮಾತು ಕೇಳ್ದೇ ಹಾಕಿದ್ರು ಅನ್ನೋ ಭಾವನೆ ಬರುತ್ತೆ ಅಂತ ದೇವೇಗೌಡರು ಕುಮಾರಸ್ವಾಮಿಯವರು ಒಂದು ಎರಡು ದಿನ ತಡವಾಗಿ ಹಾಕೋಣಪ್ಪ ಎಲ್ಲರ ಹತ್ರನೂ ವಿಶ್ವಾಸ ತಗೊಂಡು ಅರ್ವ ಕುಬೇರಣ ಏನು ಪುಟ್ರೆ ಅದು ಹೇಳಿದರು ಅದಕ್ಕೆ ಆಯಿತು ಮಾಡಿ ಶುಕ್ರವಾರ ಬೇಡ ಇನ್ನೊಂದು ದಿವಸ ಮಾಡೋದಂತ ಅದಾದಮೇಲೆ ನಾನು ಶುಕ್ರವಾರ ದಿವಸ ಮಧ್ಯಾಹ್ನ ಇದ್ದೆ ಒಬ್ಬರು ಲೀಡ್ರು ಫೋನ್ ಮಾಡಿದ್ರು ಇವ್ರಿಗೆ 2-3 ಸಾರಿ ಫೋನ್ ಮಾಡಿದ್ರು ಅವ್ರ ಹೆಸರು ಹೇಳಕ್ಕೆ ಹೋಗ್ಬಾರ್ದು ನಾನು ಹೆಸರೇ ಯಾಕೆ ಹೇಳಕ್ಕೆ ಹೋಗ್ರೆ ಯಾರೋ ಲೀಡ್ರುಗಳು ಫೋನ್ ಮಾಡಿದ್ರು ಯಾರೋ ಕಾಂಗ್ರೆಸ್ಸಿನ ಲೀಡ್ರೇ ಫೋನ್ ಮಾಡಿದ್ರು ಈಗ ನಿಮ್ಮಲ್ಲಿ ಹಾಕಿದರೆ ಕುಪ್ಪೇನಣ್ಣ ನೀವು ನಾನು ಕುಪ್ಪೇನಣ್ಣ ಯಾವುದೋ ಒಂದು ಊರಿನ ಕೂತಿದ್ದಾಗ ಹೇಳಿದ್ದಿಲ್ಲ ಏನು ಕುಪ್ಪೇನಣ್ಣ ಅದು ಹೆಸರು ಹೇಳಲ್ಲ ನಾನು ಯಾರು ಹೇಳಿದ್ರು ಏನು ಅಂತ ನಾನು ಹೆಸರು ಹೇಳಕ್ಕೆ ಹೋಗಲ್ಲ
निल्लोदाद्रे निल्ली ना रेडी इद्दीवि ऐनार मुस्लिम अभ्यर्थी बेरे यार कोट्रे निम्मिंद ना याद कारण वोट हाकल बेकार यार देवर मुंदे हेळ्ती यार फोन नन्नत्रल रे नानल पक्कल कूतिद्दागा कुपेंद्र फोन विषय मुटसिद क्लारिफिकेशन रे स्वल्प दयमाडि ननगे इदु माडबारदु नानु विषय तक आमेल क्वेश्चन नन बेड़ ना पक्ल कूत अल फोन हंगंत विषय बंत नन गार निम्स आमेल नानूर अक्पक्ल कूत फोन निज विश्वास न्यूज़ फर्स्ट प्रतीक्षणा।